ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು ಇವತ್ತು ವೆನ್ ನಕ್ಷೆಗಳ ಮೇಲೆ ಇಲ್ಲಿವರೆಗೆ ಕರ್ನಾಟಕದಲ್ಲಿ ನಡೆದಿರುವಂಥ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಲಾಗಿದೆ ಮತ್ತು ಅವುಗಳನ್ನು ಯಾವ ರೀತಿ ಬಿಡಿಸಬೇಕು ಎಂಬುದನ್ನು ಚರ್ಚೆ ಮಾಡೋಣ ನಾನು ಈ ಮುಂಚೆ ಎರಡು ಕ್ಲಾಸು ವ್ಯನ್ನಕ್ಷೆಗಳ ಬೇ ಮೇಲೆ ಅದರ ನಿಯಮಗಳು ಮತ್ತು ವಿವರಣೆಯನ್ನು ನಿಮಗೆ ನೀಡಿದ್ದೇನೆ ಇವತ್ತು ಎಫ್ ಡಿ ಎಕ್ಸಾಮ ಎಸ್ ಡಿ ಎಕ್ಸಾಮ ಪೊಲೀಸ್ ಎಕ್ಸಾಮ ಪಿ ಎಸ್ ಐ ಹೀಗೆ ಹೈಸ್ಕೂಲ್ ನೇಮಕಾತಿ ಹೀಗೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಆ ಚಾಪ್ಟರ್ ಮೇಲೆ ಏನು ಪ್ರಶ್ನೆ ಕೇಳಲಾಗಿದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಎರಡು ಸಾವಿರ ಹದಿನಾಲ್ಕರಲ್ಲಿ ಎರಡು ಸಾವಿರ ಹದಿನಾಲ್ಕು ಪಿ ಸಿ ಪರೀಕ್ಷೆಯಲ್ಲಿ ಕೇಳಿದಂಥ ಕ್ವೆಶನ್ನು ಟೆನಿಸ್ ಅಭಿಮಾನಿಗಳು ಟೆನಿಸ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆಟಗಾರರು ವಿದ್ಯಾರ್ಥಿಗಳು ಕೆಳಗಡೆ ಆಯ್ಕೆಯನ್ನು ಕೊಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಪಿ ಸಿ ಪರೀಕ್ಷೆಯಲ್ಲಿ ಟೆನಿಸ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ವಿದ್ಯಾರ್ಥಿಗಳು ಈ ಮೂರು ವಿಷಯಕ್ಕೆ ಸಂಪಟ್ಟಂಗ ಆನ್ಸರ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗ್ತದ ಯಾವ್ದಾಗ್ತದ್ರಿ ನಿಮ್ಮ ಪ್ರಕಾರ ಯಾವುದು ಆನ್ಸರ ಎ ಏ ಯಾಕಾಗ್ತದ ಅನ್ನೋದು ನೋಡಿದಾಗ ಇವರು ಟೆನಿಸ್ ಅಭಿಮಾನಿಗಳು ಇವರು ಕ್ರಿಕೆಟ್ ಆಟಗಾರರು ಇವರು ವಿದ್ಯಾರ್ಥಿಗಳು ಮಧ್ಯದಲ್ಲಿರುವರು ಮೂರು ಟೆನಿಸ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ವಿದ್ಯಾರ್ಥಿಗಳು ಮೂರನ್ನು ಪ್ರತಿನಿಸ್ತದೆ ಈಗ ಉದಾಹರಣೆಗಾಗಿ ಬಿ ಎ ಚೆಕ್ ಮಾಡ್ಕೊಳ್ಳಮ ಈಗ ನೀವು ಇದನ್ನು ವಿದ್ಯಾರ್ಥಿಗಳು ಮಾಡಿದ್ರೆ ಅಂದ್ರೆ ಟೆನಿಸ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ಕೇವಲ ವಿದ್ಯಾರ್ಥಿಗಳಾಗಿರ್ತಾರಂತಾರ ಇದು ತಪ್ಪಾಗ್ತದೆ ಇದನ್ನ ನೀವು ಮಾಡಿದ್ರಿ ಅಂದ್ರೆ ಮಧ್ಯದಲ್ಲಿ ವಿದ್ಯಾರ್ಥಿಗಳು ಮಾಡಿದ್ರಿ ಇದು ಟೆನಿಸ್ ಮಾಡಿದ್ರಿ ಇದಂದ್ರೆ ಕ್ರಿಕೆಟ್ ಆಟಗಾರ ಟೆನಿಸ್ ಅಭಿಮಾನಿಗಳು ಆಗೋದಿಲ್ಲ ಅಂತ ಸೂಚಿಸ್ತದ ನೀವು ಡಿ ತೆಗೆದುಕೊಂಡೆ ಅಂದ್ರೆ ಇದನ್ನ ವಿದ್ಯಾರ್ಥಿಗಳು ಮಾಡಿದ್ರಿ ಇದನ್ನ ಟೆನಿಸ್ ಆಟಗಾರರು ಅಥವಾ ಮತ್ತೊಂದು ಮಾಡಿದ್ರು ಕೂಡ ಇದು ಹೊಂದಾಣಿಕೆ ಆಗೋದಲ್ಲ ಸರಿಯಾದ ಉತ್ತರ ಈಗ ಇನ್ನೊಂದು ನೋಡೋಣ ಕ್ಯಾರೆಟ್ ಆಹಾರ ತರಕಾರಿ ಕ್ಯಾರೆಟು ಆಹಾರ ತರಕಾರಿ ಇದಕ್ಕೆ ಆಯ್ಕೆಗಳು ಏನಿದೆ ಈ ರೀತಿ ಆಯ್ಕೆಗಳನ್ನು ನೀಡಲಾಗಿದೆ ಕ್ಯಾರೆಟು ಆಹಾರ ತರಕಾರಿ ಇದಕ್ಕೆ ಸರಿಯಾದ ಆಯ್ಕೆ ಯಾವುದು ಒಂದೆದು ಎರಡು ಮೂರು ನಾಲ್ಕು ಈಗ ಆಯ್ಕೆ ಮಾಡಬೇಕಾದ್ರೆ ಫಸ್ಟ್ ಯಾವುದು ನಾವು ಗಮನಿಸಬೇಕು ಇಲ್ಲಿ ಯಾವುದು ಮುಖ್ಯವಾಗಿರೋದು ಆಹಾರ ಇದೆ ನೋಡು ತರಕಾರಿ ಮತ್ತು ಕ್ಯಾರೆಟು ಇವೆರಡು ಆಹಾರದ ಸಂಬಂಧಪಟ್ಟದ್ದು ಆನ್ಸರ ಒಂದು ಯಾಕೆ ಒಂದು ಅನ್ನೋದು ನೋಡಿದಾಗ ಇದು ಆಹಾರ ಪ್ರತಿನಿಧಿಸ್ತದ ಅದರೊಳಗೆ ತರಕಾರಿ ಅದರೊಳಗೆ ಕ್ಯಾರೆಟ್ ಆಯ್ಕೆ ನೋಡ್ಕೊಳ್ಳಿ ಇದನ್ನು ನೀವು ಮಾಡಿದ್ರೆ ಅಂದ್ರೆ ಇದನ್ನು ಮಾಡಿದ್ರೆ ಅಂದ್ರೆ ಕೆಲವು ತರಕಾರಿಗಳು ಮಾತ್ರ ಆಹಾರ ಕೆಲವು ಕ್ಯಾರೆಟ್ ಆಹಾರ ಆಗ್ತದ ಇದು ಮಾಡಿದಾಗ ಆಹಾರದ ಒಳಗೆ ತೊಂದ್ರೆ ಇದು ಕ್ಯಾರೆಟ್ ಮಾಡಿದ್ರೆ ಇದು ತರಕಾರಿ ಮಾಡಿದ್ರೆ ಅಂದ್ರ ಕ್ಯಾರೆಟ್ ತರಕಾರಿ ವರ್ಗಕ್ಕೆ ಸೇರಿಲ್ಲ ಅಂತ ತೋರಿಸ್ತದ ಇದು ಕೂಡ ಆಗೋದಲ್ಲ ಸರಿಯಾದ ಹತ್ರ ಒಂದು ಕಳ್ಳರು ಇದು ಒಂದು ಜನಪ್ರಿಯವಾದಂಥದ್ದು ಯಶಸ್ಸಿ ಕೇಳಿದ್ದು ಅಪರಾಧಿಗಳು ನ್ಯಾಯಾಧೀಶರು ಕಳ್ಳರು ಅಪರಾಧಿಗಳು ನ್ಯಾಯಾಧೀಶರು ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಡಲಾಗಿದೆ ಕಳ್ಳರು ಅಪರಾಧಿಗಳು ನ್ಯಾಯಾಧೀಶರು ಈ ಆಯ್ಕೆಗೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎರಡನೇದು ಆಯ್ಕೆ ಮಾಡ್ತಾರ ತಪ್ಪು ಸರಿಯಾದದ್ದು ಒನ್ಯಾದ ಯಾಕೆ ಒಂದೇದು ಅಂತಂದ್ರೆ ಅಪರಾಧಿಗಳು ಅದರೊಳಗೆ ಕಳ್ಳರು ಬರ್ತಾರ ನ್ಯಾಯಾಧೀಶರು ಪರಭಾಗಕ್ಕೆ ಬರ್ತಾರೆ ನೀವು ಇಲ್ಲಿ ಇದನ್ನ ಆಯ್ಕೆ ಮಾಡಿದ್ರೆ ಅಂದ್ರೆ ಈಗ ನೋಡಿದ ಇದು ನ್ಯಾಯಾಧೀಶರು ಇದು ಕಳ್ಳರು ಮಾಡಿ ಇದು ಅಪರಾಧಿಗಳು ಮಾಡಿದ್ರೆ ಅಂದ್ರೆ ಕೆಲವು ನ್ಯಾಯಾಧೀಶರು ಅಪರಾಧಿಗಳಂತ ಆಗಿಬಿಡ್ತದೆ ಇದನ್ನ ಮಾಡಿದ್ರೆ ಅಂದ್ರೆ ನ್ಯಾಯಾಧೀಶರು ಕಳ್ಳರು ಆಗ್ಯಾರ ಅಪರಾಧಿಗಳು ಆಗಿದ್ದಾರಂತ ಸೂಚಿಸ್ತದ ತಪ್ಪು ಕಲ್ಪನೆ ಆಗ್ತದ ಇದು ಕೂಡ ಕಲ್ವ ಅಂದ್ರೆ ಇಲ್ಲಿ ನ್ಯಾಯಾಧೀಶ ಮತ್ತು ಅಪರಾಧ ಕಳ್ಳ ವರ್ಗಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ಇಲ್ಲಿ ಏನದಲ್ಲ ಸಂಬಂಧ ಇರುದಲ್ಲ ಅದಕ್ಕಾಗಿ ಅನ್ಸಾರ ಒಂದೇದ್ ಗುರ್ತಿಸಬೇಕು ಇನ್ನ ಎರಡು ಸಾವಿರ ಹನ್ನೆರಡರ ಹೈಸ್ಕೂಲ್ ನೇಮಕಾತಿಯಲ್ಲಿ ಎರಡು ಸಾವಿರ ಹನ್ನೆರಡರ ಹೈಸ್ಕೂಲ್ ನೇಮಕಾತಿಯಲ್ಲಿ ಸಂಬಂಧಪಟ್ಟಂಥ ವೆನ್ನಕ್ಷಗಳು ನೋಡಿದಾಗ ಮೊದಲೇ ಅವರು ಆಯ್ಕೆಗಳು ಕೊಟ್ಟಾರ ಈ ರೀತಿ ಆಯ್ಕೆಗಳು ಕೊಡಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯ್ಕೆಗಳನ್ನು ಕೊಡಲಾಗಿದೆ ವಿಷಯ ಏನದ ವನ್ಯದಲ್ಲಿ ಆಟಗಾರರು ಆಟಗಾರರು ಕ್ರಿಕೆಟ್ ಆಟಗಾರರು ಟೆನಿಸ್ ಆಟಗಾರರು ಮಹಿಳೆಯರು ಮಹಿಳೆಯರು ಟೀಚರ ವಿವಾಹಿತ ಮಹಿಳೆ ವಿವಾಹಿತ ಮಹಿಳೆ ಎರಡು ಅಲ್ಲಿ ಆರು ವೆನ್ನಕ್ಷೆಗಳು ಕೊಡಲಾಗಿದ್ದು ಆಟಗಾರರು ಕ್ರಿಕೆಟ್ ಆಟಗಾರರು ಟೆನಿಸ್ ಆಟಗಾರರು ಮಹಿಳೆಯರು ಟೀಚರ ವಿವಾಹಿತ ಮಹಿಳೆಯರು ಈಗ ಒಂದೇದಕ್ಕೆ ಯಾವುದು ಗುರುತಿಸ್ತೀರಿ ಒಂದೇದಕ್ಕೆ ನೀವು ಒಂದೇದ್ದು ಗುರ್ತಿಸ್ತಿರೋ ಎರಡನೇದು ಗುರ್ತಿಸ್ತಿರೋ ಮೂರು ನಾಲ್ಕು ಐದು ಆರು ಯಾವುದು ಸೂಕ್ತ ಆಗ್ತದೆ ಇಲ್ಲಿ ಯಾವುದು ಅನ್ಸರ ಎರಡನೇದ್ದು ಇದು ಆಟಗಾರರು ಇದು ಟೆನಿಸ್ ಆಟಗಾರರು ಇದು ಕ್ರಿಕೆಟ್ ಆಟಗಾರರು ಕೇವಲ ಟೆನಿಸ್ ಕ್ರಿಕೆಟ್ ಇತ್ತು ಆಟ ಟೆನಿಸ್ ಕ್ರಿಕೆಟ್ ಇತ್ತಂದ್ರ ಆಗದು ನಾವು ಪ್ರತ್ಯೇಕವಾಗಿ ತೆಗೆದುಕೊಳ್ತೀವಿ ಎರಡಕ್ಕೆ ಸಂಬಂಧ ತೊಳ್ದಲ್ಲ ಅರ್ಧ ಕ್ರಿಕೆಟ್ ಟೆನಿಸ್ ಆಗ್ತದ ಅರ್ಧ ಟೆನಿಸ್ ಕ್ರಿಕೆಟ್ ಆತ ಆಗುದಿಲ್ಲ ಇಲ್ಲಿ ಆಟಗಾರರು ಇರೋ ಕಾರಣಕ್ಕಾಗಿ ಇವರು ಎರಡು ಕ್ರಿಕೆಟ್ ಆಟಗಾರೋದು ಟೆನಿಸ್ ಆಟಗಾರ್ಗಾರರು ಇವರು ಕೇವಲ ಟೆನಿಸ್ ಇವ ಕೇವಲ ಕ್ರಿಕೆಟ್ ಆಟಗಾರ ಇವರು ಆಟಗಾರ ಎರಡನೇದು ಮಹಿಳೆಯರು ಟೀಚರ್ ವಿವಾಹಿತ ಮಹಿಳೆಯರು ಯಾವ್ದಾಗ್ತದ ನೋಡ್ಕೊಳ್ಳಿ ಮಹಿಳೆಯರು ಟೀಚರ ವಿವಾಹಿತ ಮಹಿಳೆಯರು ಒಂದೆದು ಎರಡು ಮೂರು ನಾಲ್ಕು ಐದು ಆರು ಸರಿಯಾದ ಹತ್ರ ನಾಲ್ಕು ನಾಲ್ಕು ಯಾಕೆ ಆಗ್ತದೆ ಸರ ನಾಲ್ಕು ಯಾಕೆ ಆಗ್ತದ ನಡಿ ಮಹಿಳೆಯರು ಹ್ಮ ವಿವಾಹಿತ ಮಹಿಳೆಯರು ಅಂತಂದ್ರ ಮಹಿಳಾ ವರ್ಗದೊಳಗೆ ಬರಬೇಕು ಅಂದ್ರ ವಿವಾಹಿತ ಮಹಿಳೆಯರು ಈಗ ನಾವು ಅಂದ್ರ ಇದು ಆಗ್ಬೇಕಾಗಿತ್ತು ಇದು 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 ಆಗೋದಿಲ್ಲ ಇದು ಆಗೋದಿಲ್ಲ ಇದು ಆಗೋದು ಸಾಮಾನ್ಯ ನೋಡ್ದ ಇನ್ನು ಟೀಚರ್ ಟೀಚರು ಇವರು ಪುರುಷರು ಆಗ್ಬೋದು ಇವರು ಮಹಿಳೆಯರು ಆಗ್ಬೋದು ಆ ಕಾರಣಕ್ಕಾಗಿ ಹೊರಗಡೆ ಈ ರೀತಿ ತಗೋಬೇಕಾಗ್ತದೆ ಟೀಚರ್ ಇದ್ದಲ್ಲಿ ಎರಡು ಹೆಣ್ಣು ಮತ್ತು ಗಂಡ ಎರಡಕ್ಕ ಸಂಪರ್ತ ಟೀಚರು ಇವರು ವಿವಾಹಿತ ಮಹಿಳಾ ಟೀಚರು ಇವರು ಮಹಿಳಾ ಟೀಚರು ಇವರು ಪುರುಷ ಟೀಚರ್ ಸರಿಯಾದ ಚಿತ್ರ ಯಾವುದು ನಾಲ್ಕು ನೀವು ಆಯ್ಕೆ ಆಯ್ಕೆ ಮಾಡ್ಕೊಂಡು ಆ ಚಿತ್ರ ತೆಗೆದ ನಂತರ ಮತ್ತೊಮ್ಮೆ ಪರೀಕ್ಷೆ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಅಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರ ಏಳು ಕ್ವಶನ್ ಪೇಪರ್ ಇದು ಎರಡ್ ಸಾವಿರ ಏಳು ಶಿಕ್ಷಕರ ನೇಮಕಾತಿ ಎರಡ್ ಸಾವಿರ ಏಳು ಏನದ ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ತತ್ವಜ್ಞಾನಿಗಳು ತತ್ವಜ್ಞಾನಿಗಳು ಲೇಖಕರು ಹ್ಞೂ ಏನು ಕೊಟ್ಟ ಚಿತ್ರ ಎರಡು ಸಾವಿರ ಏಳರದು ಶಿಕ್ಷಕರ ನೇಮಕಾತಿ ಪ್ರಾಧ್ಯಾಪಕರು ತತ್ವಜ್ಞಾನಿಗಳು ತತ್ವಜ್ಞಾನಿಗಳು ಲೇಖಕ ಆಯ್ಕೆಗಳು ಒಂದು ಎರಡು ಮೂರು ನಾಲ್ಕು ಐದು ಪ್ರಾಧ್ಯಾಪಕರು ತತ್ವಜ್ಞಾನಿಗಳು ಲೇಖಕರು ಈ ಒಂದು ವಿಷಯಕ್ಕೆ ಸರಿಯಾದ ಚಿತ್ರ ಯಾವುದು ಯಾವುದು ಸರಿಯಾಗಿ ಯಾವ್ದಾಗ್ತದೆ ಸರ ಬಿ ಪ್ರಾಧ್ಯಾಪಕರು ಲೇಖಕರು ಆಗ್ಬೋದು ತತ್ವಜ್ಞಾನಿಗಳು ಆಗ್ಬೋದು ಸರಿಯಾದ ಉತ್ತರ ನಾಲ್ಕು ಯಾಕಂದ್ರೆ ಇವರು ಪ್ರಾಧ್ಯಾಪಕರು ಇವರು ಲೇಖಕರು ಇವರು ತತ್ವಜ್ಞಾನಿಗಳು ಎಲ್ಲ ಪ್ರಾಧ್ಯಾಪಕರು ತತ್ವಜ್ಞಾನಿಗಳಲ್ಲ ಎಲ್ಲ ಲೇಖಕರು ಪ್ರಾಧ್ಯಾಪಕರಲ್ಲ ಕೆಲವರು ಮೂರು ಇದ್ದಾರೆ ಇವ ಮೂರು ಪ್ರಾಧ್ಯಾಪಕನ ಹೌದು ಹೌದು ತತ್ವಜ್ಞಾನಿ ಯಾವುದು ಈಗ ನಾವು ಇದನ್ನ ಹಾಕಿದ್ರೆ ಇದನ್ ಹಾಕ್ತಾರ ಪ್ರಾಧ್ಯಾಪಕರಿದ್ದರು ಲೇಖಕರಾಗೋದಿಲ್ಲ ಲೇಖಕರಿದ್ದರೂ ತತ್ವಜ್ಞಾನಿಗಳಾಗೋದಿಲ್ಲ ಇದು ತಪ್ಪಾಗಿ ಬಿಡ್ತದ ನಾವು ಎಲ್ಲಾ ಪ್ರಾಧ್ಯಾಪಕರೊಳಗ ತತ್ವಜ್ಞಾನಿ ಲೇಖಕರ್ ಸೇರ್ಸ್ರ ಎಲ್ಲಾ ಲೇಖಕರು ಪ್ರಾಧ್ಯಾಪಕರಾಗ್ತಾರ ಇದು ಕೂಡ ತಪ್ಪಾಗ್ತದ ಹ ಇದನ್ನ ಹಾಕಿದ ಅಂದ್ರ ಇದು ಪ್ರಾಧ್ಯಾಪಕರು ಮಾಡಿ ಇದನ್ನ ತತ್ವಜ್ಞಾನಿ ಮಾಡಿ ಇದನ್ ಲೇಖ ಯಾವುದೇ ಲೇಖಕ ತತ್ವಜ್ಞಾನಿ ಆಗುದಿಲ್ಲ ಯಾವುದೇ ತತ್ವಜ್ಞಾನಿ ಲೇಖಕ ಆಗುದಿಲ್ಲ ಅಂತ ಅನ್ನಿಸ್ತ ಅದಕ್ಕೆ ಅನ್ಸರ್ ಯಾವುದು ನಾಲ್ಕನೇದ್ದು ಎರಡ್ ಸಾವಿರ ಏಳರಲ್ಲಿ ಕೇಳಿದಂತ ಕ್ವಶನ ಎರಡ್ ಸಾವಿರ ಎಂಟರಲ್ಲಿ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರ ಎಂಟರಲ್ಲಿ ಕೇಳಿದಂತ ಪ್ರಶ್ನೆಗಳು ಚಿತ್ರ ಈ ರೀತಿ ಕೊಟ್ಟಿದ್ದಾನ ಹೇಳಿದ ನಿಯಮಗಳನ್ನು ಇವತ್ತು ಹೇಳಿದ್ದು ನೀವು ತಿಳಿಲಿಲ್ಲ ಅಂದ್ರೆ ಈ ಮುಂಚೆ ಹೇಳಿದಂತ ನನ್ನ ವೆನ್ನಕ್ಷಗಳ ತರಗತಿ ನೋಡ್ಕೊಂಡು ಇವನು ಬಿಡಿಸ್ರಿ ಸರಳ ಆಗ್ತದ ಆಟಗಾರರು ಆಟಗಾರರು ವೈದ್ಯರು ವೈದ್ಯರು ಚಿತ್ರಕಾರರು ಎರಡನೇದು ಮಹಿಳೆ ಅನಕ್ಷರಸ್ಥರು ಅನಕ್ಷರಸ್ಥರು ಗಂಡಸರು ಆಟಗಾರರು ವೈದ್ಯರು ಚಿತ್ರಕಾರರು ಒಂದದ ಮಹಿಳೆ ಅನಕ್ಷರಸ್ಥರು ಗಂಡಸರು ಎರಡ್ ಸಾವಿರ ಏಳರ ಶಿಕ್ಷಕರ ನೇಮಕಾತಿಯಲ್ಲಿರುವಂತ ಪ್ರಶ್ನೆಗಳು ಒಂದೇ ದಾವುದಾಗ್ತದ ನಾನು ಪ್ರಶ್ನೆ ಕೇಳ್ತೀನಿ ಆಟಗಾರರು ಇದ್ದವರು ವೈದ್ಯರು ಆಗ್ತಾರೋ ಇಲ್ಲೋ ಆಟಗಾರರು ವೈದ್ಯರು ಆಗ್ತಾರೋ ವೈದ್ಯರಿದ್ದರು ಆಟಗಾರ ಆಗ್ಬೋದಲ್ಲ ಚಿತ್ರಕಾರ ಆಟಗಾರ ಆಗ್ಬೋದಲ್ಲ ವೈದ್ಯ ಚಿತ್ರಕಾರನೂ ಆಗ್ಬೋದು ಆಟಗಾರನೂ ಆಗ್ಬೋದಲ್ಲ ಆ ಕಾರಣಕ್ಕಾಗಿ ಮೂರನ್ನು ಪ್ರತಿನಿಧಿಸುವಂತ ಚಿತ್ರ ಯಾವುದು ಇದು ಒಂದೇ ಈ ಚಿತ್ರ ಸ್ವಣ್ಣ ಆಟಗಾರ ವೈದ್ಯ ಚಿತ್ರಕಾರ ಮಹಿಳೆ ಅನಕ್ಷರಸ್ತು ಗಂಡಸರು ಯಾವಾಗಲೂ ಒಂದು ನೆನಪಿಟ್ಟುಕೊಳ್ಳಿ ಈ ನಕ್ಷೆ ಬಿಡಿಸುವಾಗ ಹೆಣ್ಣು ಗಂಡು ಎರಡು ಇತ್ತಂದ್ರ ಅವು ಎರಡನ್ನು ಪ್ರತ್ಯೇಕವಾಗಿ ಇರಬೇಕು ಯಾವತ್ತು ನಕ್ಷೆಗಳಲ್ಲಿ ಮಹಿಳೆ ಮತ್ತು ಪುರುಷ ಇದ್ದಾಗ ಇದನ್ನು ಫಿಫ್ಟಿ ಫಿಫ್ಟಿ ಯಾವತ್ತು ಮಾಡಕ್ಕೆ ಹೋವ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಪತಿ ಪತ್ನಿ ಹುಡುಗ ಹುಡುಗಿ ಗಂಡ ಹೆಂಡತಿ ಇಂಥ ಏನು ಹೆಣ್ಣು ಗಂಡು ಇದು ಇರ್ತದಲ್ಲ ಅವಾಗ ಯಾವುದೇ ಕಾರಣಕ್ಕೂ ಈ ಚಿತ್ರ ಇದ್ದದನ್ನ ಹಾಕ್ಲಾಕ ಹೋಗಬಾರ್ದು ಮೊದಲೇದು ಎರಡನ್ನು ಜೋಡಿಸ್ಬಾರ್ದು ಆ ಕಾರಣಕ್ಕೆ ಇಲ್ಲಿ ನಾವು ಮಹಿಳೆ ಗಂಡಸರು ಅನಕ್ಷರಸ್ಥರದ್ರ ಈಗ ನೋಡಿ ಇದು ಅನಕ್ಷರಸ್ಥರು ಇದು ಮಹಿಳೆ ಇದು ಗಂಡಸರು ಸರಿಯ ನೋಡಿ ಇದು ಆಲಿಲಿಲ್ಲ ಇದು ಮಹಿಳೆ ಇದು ಪ್ರತ್ಯೇಕ ಆಯ್ತು ಇದು ಗಂಡಸ ಇದು ಪ್ರತ್ಯೇಕ ಆಯ್ತು ಇದಕ್ಕೆ ಸಂಬಂಧಪಟ್ಟಿಲ್ಲ ಕೆಲವು ಮಹಿಳೆಯರು ಅನಕ್ಷರಸ್ತರು ಕೆಲವು ಗಂಡಸರು ಅನಕ್ಷರಸ್ಥರು ಇನ್ನು ಕೆಲವರು ಅದರಲ್ಲ ಇನ್ನು ಕೆಲವ್ರು ಏನದಾರಲ್ಲ ಅವರು ಮಹಿಳೆ ಮತ್ತು ಗಂಡಸರು ಬಿಟ್ಟು ಮಗು ಆಗ್ಬೋದು ಬಾಲಕ ಆಗ್ಬೋದು ಬಾಲಕಿ ಆಗ್ಬೋದು ಆ ವರ್ಗಕ್ಕೆ ಸಂಪಟ್ಟ ಅನ್ಸರ್ ಯಾವ್ದಿದು ಎರಡನೇ ಆಯ್ತು ಇದು ಯಾವುದು ಎರಡು ಸಾವಿರ ಏಳರ ನೇಮಕ ಇನ್ನು ಎರಡು ಸಾವಿರ ಒಂಬತ್ತರ ಶಿಕ್ಷಕರ ನೇಮಕಾತಿಯಲ್ಲಿ ಏನು ಕ್ವಶನ್ ಕೇಳಾರ ಎರಡು ಸಾವಿರ ಒಂಬತ್ತು ಶಿಕ್ಷಕರ ನೇಮಕಾತಿ ಯಾವ್ದಾಗ್ತದ ಒಂದೇದ್ದು ಚಿತ್ರ ತಾರೆಯರು ಚಿತ್ರತಾರೆಯರು ಸೌಂದರ್ಯ ರಾಣಿಯರು ಸೌಂದರ್ಯ ರಾಣಿಯರು ನರ್ತಕಿಯರು ನರ್ತಕಿಯರು ಎರಡನೇದು ಗಂಡಸರು ಹೆಂಗಸರು ಅನಕ್ಷರಸ್ಥರು ಎರಡು ಸಾವಿರದ ಒಂಬತ್ತರ ಶಿಕ್ಷಕರ ನೇಮಕಾತಿಯಲ್ಲಿ ಚಿತ್ರತಾರೆಯರು ಸೌಂದರ್ಯ ರಾಣಿಯರು ನರ್ತಕಿಯರು ಗಂಡಸರು ಹೆಂಗಸರು ಅನಕ್ಷರಸ್ಥರು ವಿಚಾರ ಮಾಡಿ ಯಾವ ಚಿತ್ರ ಸೂಕ್ತ ಆಗ್ತದ ನೀವು ಆಯ್ಕೆ ಮಾಡಿದ ನಂತರ ಆಯ್ಕೆ ಮಾಡಿದ ನಂತರ ಅದನ್ನು ಪರೀಕ್ಷೆ ಮಾಡ್ಕೊಳ್ಳಿ ಯಾವುದು ಸರಿ ಆಗ್ತದೆ ಯಾವುದು ತಪ್ಪಾಗ್ತದೆ ಪರೀಕ್ಷೆ ಮಾಡ್ಕೊಳ್ಳಿ ನಾನು ಪ್ರಶ್ನೆ ಕೇಳ್ತೀನಿ ಚಿತ್ರ ನಟಿ ಸೌಂದರ್ಯ ರಾಣಿ ಆಗಿರ್ತಾರೋ ಆಗಿರೋದಲ್ಲ ಆಗಿರ್ತಾರೆ ನರ್ತಕಿ ಡ್ಯಾನ್ಸರ ಚಿತ್ರನಟಿ ಆಗ್ಬೋದಲ್ಲ ಸೌಂದರ್ಯ ರಾಣಿಯೂ ಆಗ್ಬೋದಲ್ಲ ಇಲ್ಲಿ ಮಜೆ ಈಗ ನೋಡಿ ನಾನು ಒಂದ್ ಹಾಕಿದ್ರು ತಿಳ್ಕೊ ತಾರೆಯರು ಸೌಂದರ್ಯ ರಾಣಿಯರು ನರ್ತಕಿಯರು ಈಗ ನಾನು ಇದು ಚಿತ್ರ ತಾರೆ ಮಾಡಿದೆ ಇವರು ಸೌಂದರ್ಯ ರಾಣಿ ಮಾಡಿದೆ ಇದು ನರ್ತಕಿ ಮಾಡಿದೆ ಅಂದ್ರೆ ಏನ್ ಆಗ್ತದತ್ತಾ ಎಲ್ಲ ಸೌಂದರ್ಯ ರಾಣಿಯರು ಚಿತ್ರ ತಾರೆಯರು ಎಲ್ಲಾ ನರ್ತಕಿಯರು ಚಿತ್ರ ಅಂತ ತೋರಿಸ್ತದ ಇದು ತಪ್ಪಾಗ್ತದ ನಾನು ಮೂರನೇದ್ ಮಾಡಿದೆ ಅಂತ ತಿಳ್ಕೊ ಇದು ಚಿತ್ರ ತಾರೆ ಇದು ನರ್ತಕಿ ಇದು ಸೌಂದರ್ಯ ರಾಣಿ ಇದನ್ ಮಾಡಿದೆ ಅಂದ್ರ ಯಾವುದೇ ಚಿತ್ರ ತಾರೆ ನರ್ತಕಿ ಅಲ್ಲ ಸೌಂದರ್ಯ ರಾಣಿದ ಚಿತ್ರ ನಟಿ ಅಲ್ಲ ಅಂತ ತೋರಿಸ್ತದೆ ಇದು ಅವಾಸ್ತವಿಕ ಆಗ್ತದ ಇನ್ನ ಬಿ ನೋಡೋಣ ಇದನ್ನ ಚಿತ್ರ ತಾರೆ ಮಾಡಿದೆ ಇದು ಸೌಂದರ್ಯ ರಾಣಿ ಮಾಡಿದೆ ತಿಳ್ಕೊ ಇದು ನರ್ತಕ್ಯ ಮಾಡಿದೆ ಅಂದ್ರ ಈ ನೋಡಿ ಎಷ್ಟ ಅವಸ್ಥ ನರ್ತಕ ಸೌಂದರ್ಯ ರಾಣಿ ಆಗುದಲ್ಲ ಸೌಂದರ್ಯ ರಾಣಿ ಇದ್ದಕ್ಕೆ ನರ್ತಕ್ಯ ಆಗುದಲ್ಲ ಇದು ಕೂಡ ಅವಾಸ್ಥಿಕ ಇವ್ ಮೂರು ಅವಸ್ಥಂದ್ರ ಸರಿಯಾದ ಹತ್ರ ನಾಲ್ಕನೇ ಯಾಕೆ ನೋಡಿ ಇದು ನಟಿ ಇದು ಸೌಂದರ್ಯ ರಾಣಿ ಇದು ಸೌಂದರ್ಯ ರಾಣಿ ಇದು ನರ್ತಕಿ ಒಬ್ಬ ನರ್ತಕಿ ನಟಿನೂ ಆಗ್ಬೋದು ಆದ್ರೆ ಎಲ್ಲಾ ನರ್ತಕಿ ನಟಿ ಅಲ್ಲ ಒಬ್ಬಕ್ಕೆ ನಟಿ ಸೌಂದರ್ಯ ರಾಣಿ ಆಗ್ಬೋದು ಎಲ್ಲ ಸೌಂದರ್ಯ ರಾಣಿಗಳು ಎಲ್ಲ ನಟಿಗಳು ಸೌಂದರ್ಯ ರಾಣಿ ಆಗೋದಲ್ಲ ಕೆಲವರು ನಟಿನೂ ಆಗಿರ್ತಾರ ಸೌಂದರ್ಯ ರಾಣಿಯೂ ಆಗಿರ್ತಾರ ನರ್ತಿಯಾಗಿರ್ತಾರೆ ಇದು ಮೂರನೇದು ಮಧ್ಯದಲ್ಲಿ ಅವರು ಇದು ಆಲ್ರೆಡಿ ಬಿಡಿಸಿದ ಮತ್ತೊಮ್ಮೆ ಬಿಡಿಸೋದು ಅಗತ್ಯ ಇಲ್ಲ ಎರಡ್ ಸಾವಿರ ಹನ್ನೆರಡರ ಮುರಾರ್ಜಿ ನೇಮಕಾತಿಯಲ್ಲಿ ಕೇಳಿದಂತ ಕ್ವಶನ್ ಎರಡ್ ಸಾವಿರ ಹನ್ನೆರಡರ ಮುರಾರ್ಜಿ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದ ಕ್ವಶನ್ ಮೊರಾರ್ಜಿ ಶಿಕ್ಷಕರ ನೇಮಕಾತಿಯಲ್ಲಿ ಖಾತೆಯಲ್ಲಿ ಏನು ಕೇಳೋಣ ತಂದೆ ಪುರುಷ ಇಂಜಿನಿಯರ್ ನರಿ ಮಾಂಸಾಹಾರಿ ಜಿಂಕೆ ಮುರಾರ್ಜಿ ಶಿಕ್ಷಕ ನೇಮಕಾತಿ ಕೇಳಿದ್ದು ತಂದೆ ಪುರುಷ ಇಂಜಿನಿಯರ ನರಿ ಮಂಸಾರಿ ಜಿಂಕೆ ಯಾವ್ದಾಗ್ತದ ತಂದೆ ಪುರುಷ ಇಂಜಿನಿಯರ ನಾನೊಂದು ಪ್ರಶ್ನೆ ಕೇಳ್ತೀನಿ ತಂದೆ ಯಾವ ವರ್ಗಕ್ಕೆ ಸೇರ್ಯಾರ ಪುರುಷ ವರ್ಗಕ್ಕ ಪುರುಷ ವರ್ಗಕ್ಕೆ ಸೇರ್ಯಾರ ಅಂದ್ರ ನಾವು ಇದನ್ನ ಈ ರೀತಿ ಮಾಡಿದ್ರೆ ಏನಾಗ್ತದ ತಂದೆ ಇದು ಪುರುಷ ಕೆಲವು ಪುರುಷ ಕೆಲವು ತಂದೆಗಳು ಮಾತ್ರ ಅಂತ ಆಗ್ತದ ಫಿಫ್ಟಿ ಫಿಫ್ಟಿ ತೆಗೆದ್ಕೊಂಡೆವನು ಹ ಆ ಕಾರಣಕ್ಕಾಗಿ ಇದರ ಚಿತ್ರ ಏನಾಗ್ಬೋದು ಪುರುಷ ಪುರುಷ ತಂದೆ ಇದು ಮೊದ್ಲು ಇದನ್ನ ಫಸ್ಟ್ ನೋಡ್ಕೊಳ್ಳಿ ಪುರುಷ ವರ್ಗಕ್ಕೆ ತಂದೆ ಸೇರ್ಯಾನ ಇದು ಆಮೇಲೆ ಇಂಜಿನಿಯರ್ ಬಿಡಿಸ್ಲಕ್ಕರಿ ಇವಾಗ ಇಂಜಿನಿಯರ್ ಯಾರಾಗಿರ್ತಾರ ಮಹಿಳೆಯರಾಗಿರ್ತಾರೋ ಪುರುಷರಾಗಿರ್ತಾರೋ ಏನ್ ಇಬ್ರು ಆಗಿರ್ತಾರ ಇಬ್ಬರು ಆಗಿರ್ತಾರ ಹಂಗಾದ್ರ ಇಬ್ರು ಆಗಿರ್ತಾರ ಅನ್ನುವಂತ ಚಿತ್ರ ಇತ್ತಂದ್ರ ಅವಾಗ ಏನಾಗ್ತದ ಚಿತ್ರ ಇಂಜಿನಿಯರ್ ಪುರುಷ ತಂದೆ ಇಂಜಿನಿಯರ್ ಇದು ಪ್ರತಿನಿಧಿಸುವಂತ ಒಂದು ನಿಯಮ ಬಟ್ ಇದಕ್ಕೆ ಸಂಪಟ್ಟದ್ದು ಇಲ್ಲಿ ಅಪ್ಸರ್ಷ ಕೊಟ್ಟಿಲ್ಲ ನೋಡ್ಕೊಳ್ಳಿ ಇದು ಪುರುಷ ಇವ ತಂದೆ ಇಂಜಿನಿಯರ್ ಆದ್ರೆ ತಂದಿದ್ದ ಇಂಜಿನಿಯರ್ ಆಗುದಿಲ್ಲ ಅಂತ ಆತ ಇದು ಕೂಡ ಆಗುದಿಲ್ಲ ಇದು ಪುರುಷ ಇದು ತಂದೆ ಮಾಡಿದ್ರ ಇಂಜಿನಿಯರ್ ಸಂಬಂಧ ಇಲ್ಲ ಆಗ್ತದ ಹ ಇದು ಪುರುಷ ಇದು ಇಂಜಿನಿಯರ್ ಇದು ತಂದೆ ಆದ್ರ ತಂದಿದ್ದ ಇಂಜಿನಿಯರ್ ಆಗುದಲ್ಲ ಅರ್ಧ ತಂದೆ ಮತ್ ಪುರುಷರ್ ಆಗ್ತಾರ ಇದಕ್ ಅನ್ಸರ್ ಯಾವ್ದು ಸರಿಯಾದ ಈ ರೀತಿ ಬರ್ಬೇಕಾಯ್ತು ಅದ್ರಾಗ ಬಂದಿಲ್ಲ ನರಿ ಮಾಂಸಹಾರಿ ನರಿ ಯಾವುದು ಮಾಂಸಾಹಾರಿ ಸಸ್ಯಹಾರಿಯೋ ಜಿಂಕೆ ಯಾವುದು ಮಾಂಸಾಹಾರಿ ಪ್ರಾಣಿ ಸಸ್ಯಾಹಾರಿ ಪ್ರಾಣಿ ನಿಮಗಿದ್ರೆ ಜಿಂಕೆ ಯಾವುದು ನರಿ ಯಾವುದು ಮಾಂಸಹಿ ಸಸ್ಯಾರಿ ಗೊತ್ತಾಗಲ್ಲ ಅಂದ್ರೆ ಈ ಚಿತ್ರ ಬಿಡಿಸ್ಲಾಕ್ ಬರೋದಿಲ್ಲ ಹಾ ನರಿ ಮಾಂಸಾಹಾರಿ ವರ್ಗಕ್ಕೆ ಅದಕ್ಕೆ ಅದಕ್ಕಿದು ಮಂಸಹಾರಿ ನರಿ ಜಿಂಕೆ ಪ್ರತ್ಯೇಕ ಸರಿಯಾದ ಉತ್ತರ ಯಾವುದು ಸಿ ನರಿ ఇది మంసారి ప్రాణి జింకే సచారి ప్రాణి నడి హెట్ ఎఫ్ డిఏ ఎక్జామ్ ఎఫ్ డిఏ క్వశ్చన్ కరెన్సీ కరెన్సీ రూపీ రూప డాలర్ ఇదికి ఆప్షన్స్ ఎవరు అదవా కరెన్సీ రూపాయి డాలర్ ಡಿ ಎರಡು ಸಾವಿರ ಹದಿನೆಂಟರ ಕ್ವೆಶನ್ ಕರೆನ್ಸಿ ಕಾಂಬಾನ ಇದು ಕರೆನ್ಸಿ ಕರೆನ್ಸಿ ವರ್ಗಕ್ಕೆ ಏನು ಸೇರ್ಯದ ರೂಪಾಯಿನೂ ಸೇರ್ಯದ ಡಾಲರ್ ಕೂಡ ಸೇರ್ಯದ ಎರಡು ಸೇರ್ಯದ ಈ ರೀತಿ ಚಿತ್ರ ಯಾವುದಿದ್ರಾಗ ಆನ್ಸರ್ ಒನ್ ಕರೆನ್ಸಿ ವರ್ಗಕ್ಕೆ ಎರಡನ್ನ ನೀವು ಈ ರೀತಿ ಮಾಡಬಾರ್ದು ಮಾಡಿದಾಗ ಏನಾಗ್ತದ ರೂಪಾಯಿ ಅರ್ಧ ರೂಪಾಯಿ ಡಾಲರ್ ಆಗಿರ್ತದ ಅರ್ಧ ಡಾಲರ್ ರೂಪಾಯಿ ಆಗ್ಯದ ಅಂತ ತೋರಿಸ್ತದ ಚಿತ್ರ ಆಗುದಿಲ್ಲ ಅದಕ್ಕೆ ಪ್ರತ್ಯೇಕರುದನ್ನ ನೀವು ಗುರುತಿಸಬೇಕು ಎರಡು ಸಾವಿರ ಹದಿನೈದರ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಹದಿನೈದರ ಶಿಕ್ಷಕರ ನೇಮಕಾತಿ ಒಂದೇದು ಭಾರತೀಯರು ಭಾರತೀಯರು ಟೀಚರ ಟೀಚರ ಮಾನವರು ಭಾರತೀಯರು ಶಿಕ್ಷಕ್ ಭಾರತೀಯರು ಟೀಚರ ಮಾನವರು ಯಾವುದು ಇಲ್ಲಿ ಪ್ರತಿನಿಧಿಸ್ತದ ನೋಡಿ ವಿಚಾರ ಮಾಡಿ ಈಗ ನೋಡಿ ಇದು ಮಾನವರು ಇದು ಮಾನವರು ಮಾನವರು ದೊಡ್ಡದ ಮಾನವರ ಒಳಗ ಇದು ಭಾರತೀಯರು ಹಾ ಅದರ ಏಷ್ಯನದಾರ ಅದರ ಬೇರೆ ಬೇರೆ ಭಾರತೀಯರು ಟೀಚರ್ ಏನದಲ್ಲ ಟೀಚರ ಭಾರತೀಯರು ಅದರ ಮತ್ತು ಬೇರೆ ದೇಶದವ್ರು ಅದಾರ ಇದು ಟೀಚರ್ ಸರಿಯಾದ ಚಿತ್ರ ಯಾವುದಿದ್ರ ಅಲ್ಲಿ ಅನ್ಸಾರ ಎರಡನೇ ಅದೇ ವರ್ಷ ಇನ್ನೊಂದು ಕ್ವಶನ್ ಕೇಳಲ್ಲ ಅದ್ರ ಮೇಲೆನೆ ಏಷ್ಯನ್ನರು ಏಷ್ಯನ್ನರು ಭಾರತೀಯರು ನಟರು ಏಷ್ಯನ್ನರು ಭಾರತೀಯರು ನಟರು ಆಪ್ಷನ್ಸ್ ಏನದ ಏಷ್ಯನ್ನರು ಭಾರತೀಯರು ನಟರು ಯಾವ್ದಾಗ್ತದ ಒಂದನೇದ್ದು ಆಗ್ತದ ಎರಡನೇದ್ದು ಮೂರನೇದು ನಾಲ್ಕನೇದ್ದು ಯಾವುದು ಏಷ್ಯನ್ನರು ಈಗ ಇವರು ಏಷ್ಯನ್ನರು ಏಷ್ಯಾ ಖಂಡ ಅದರೊಳಗೆ ಭಾರತ ಬರ್ತದ ಹೌದು ಇದು ಸಿಂಪಲ್ ತತ್ವ ಏಷ್ಯಾ ಖಂಡರು ಭಾರತ ಬರ್ತದೆ ನಟರು ಈಗ ಪ್ರಶ್ನೆ ಬರ್ತದ ನಟರು ಯಾವ ದೇಶಕ್ಕೆ ಸಂಪಟ್ಟಾರ ಏಷ್ಯಾ ಖಂಡಕ್ಕೆ ಸಂಪಟ್ಟಾರೋ ಭಾರತಕ್ಕೆ ಸಂಪಟ್ಟಾರೋ ಸರ್ ಬೇರೆ ಖಂಡಕ್ಕೆ ಸಂಪಳ ಆ ಕಣಕ್ಕಾಗಿ ಇದು ನಟ ಅನ್ಸರ್ ಯಾವುದು ಮೂರು ಒಂದ್ ವೇಳೆ ಒಂದು ವೇಳೆ ನಾವು ಏನು ತಪ್ಪು ಮಾಡ್ತೀವಿ ಇಲ್ಲಿ ಈಗ ಇದು ಏಷ್ಯಾ ಹಾಕಿದೆವು ಇದು ಭಾರತ ಮಾಡಿದೆವು ಇದು ನಟನ್ನು ಮಾಡಿದೆವು ಏನಾಗ್ತದ ನಟರು ಏಷ್ಯಾ ಖಂಡದಾಗ ಮಾತ್ರ ಅದರ ಬೇರೆ ಖಂಡದಾಗ ಇಲ್ಲ ತೋರಿಸ್ತದ ನಾವು ವೇಳೆ ಇದಕ್ಕೆ ಹಾಕಿದೆವು ತಿಳ್ಕೊ ನಟರು ಭಾರತದಾಗ ಮಾತ್ರ ಅದರ ಮತ್ತೆ ಏಷ್ಯಾದಾಗ ಇಲ್ಲ ಅಂತ ತೋರಿಸ್ತದ ಇದು ಅವಾಸ್ತವಿಕ ಆಗ್ತದ ಇದು ಅವಾಸ್ತವಿಕ ಒಂದ್ ವೇಳೆ ಈ ಚಿತ್ರ ಕರೆಕ್ಟ್ ಆಗ್ಬೇಕೈತಂದ್ರ ಈ ಚಿತ್ರ ಕರೆಕ್ಟ್ ಆಗ್ಬೇಕ ಇಲ್ಲಿ ಇಲ್ಲಿ ನಟರ್ ಬದಲಾಗಿ ಏಷ್ಯಾದ ನಟರಂತ ಇರಬೇಕು ಇದು ಕರೆಕ್ಟ್ ಆತೀತವ್ ಇದು ಕರೆಕ್ಟ್ ಆಗ್ಬೇಕೈತೆ ಇಲ್ಲಿ ಏಷ್ಯಾದ ಬದಲಾಗಿ ಭಾರತದ ಅಂತ ಇರಬೇಕು ಅವಾಗ ಇದು ಕರೆಕ್ಟ್ अबकारी पी एस एडस हतल अबकारी पी एस एग्जाम अबकारी पी एस ಹನ್ನೆದು ಎರಡನೇದು ಮೂರು ಪುರುಷ ಮಹಿಳೆ ಟೀಚರ ಪುರುಷ ಮಹಿಳೆ ಯಾವುದು ಆನ್ಸರ ಮೂರನೇ ಆಯಿತು ಟೀಚರ ಪುರುಷ ಮೇಡ ಈಗ ಅಲ್ಲಿ ಇದರ ಬಗ್ಗೆ ಬಿಡಿಸಿದ್ದ ಎರಡು ಸಾವಿರದ ಹತ್ತೊಂಬತ್ತು ಎಫ್ ಡಿ ಸಂಗೀತಗಾರರು ಡಿ ಎಕ್ಸಾಮ ಸಂಗೀತಗಾರರು ವಾದಕರು ಗಾಯಕರು ಒಂದು ಎರಡನೇದು ಸಂಗೀತಗಾರರು ಪಿಟಿಲು ವಾದಕರು ಗಾಯಕರು ಒಂದೇದಾಗ್ತದೋ ಆಗ್ತದೋ ಮೂರು ನಾಲ್ಕು ಯಾವ್ದಾಗ್ತದ ನಾವು ಇದನ್ನ ಹಾಕಿದೆ ಸಂಗೀತಗಾರರು ಪಿಟೀಲ್ವಾದಕರು ಗಾಯಕರಾದ್ರೆ ಎಲ್ಲ ಗಾಯಕರು ಪಿಟೀಲ್ವಾದಕರಾಗ್ತಾರೆ ಆಗೋದಿಲ್ಲ ಇದನ್ನು ಹಾಕಿದೆವು ಅಂದ್ರೆ ಸಂಗೀತಗಾರರು ಅಂದ್ರೆ ಕೆಲವರು ವಾದಕ ಸಂಗೀತಗಾರ ಅಲ್ಲ ಅಂತ ತೋರಿಸ್ತದ ಇದನ್ನ ಹಾಕದ ಸಂಗೀತಗಾರರು ಪಿಠಿಲವಾದಕರು ಗಾಯಕರು ಹಾಕಿದ್ರ ಗಾಯಕರು ಕೂಡ ಸಂಗೀತಗಾರೊಳ ಅಲ್ಲ ಅದಕ್ಕೆ ಆನ್ಸರ ಮನ್ಯ ಇದು ಸಂಗೀತಗಾರರು ಪಿಠೀಲವಾದಕನು ಸಂಗೀತ ಒಳಗೆ ಬರ್ತದ ಎಲ್ಲಾ ಗಾಯಕರು ವಾದಕರಲ್ಲ ಕೆಲವ್ರು ಮಾತ್ರ ಆಗಿರ್ತಾರ ಅದಕ್ಕೆ ಈ ಚಿತ್ರ ಹಾಕ್ತ ಮನ್ಯದ್ದು ಇದನ್ನ ಪಾರ್ಟಿಯಲ್ಲಿ ಕೋಳಿ ಮೀನು ಎರಡನ್ನು ನೀಡಲಾಯಿತು ಎರಡನ್ನು ನೀಡಲಾಯಿತು ಕೆಲವರು ಮೀನು ಮಾತ್ರ ತಿನ್ನುತ್ತಿದ್ದರು ಕೆಲವರು ಮೀನು ಮಾತ್ರ ತಿನ್ನುತ್ತಿದ್ದರು ತಿನ್ನುತ್ತಿದ್ದರು ಮತ್ತು ಕೆಲವರು ಕೋಳಿಯನ್ನು ಮಾತ್ರ ತಿನ್ನುತ್ತಿದ್ದರು ಕೆಲವರು ಕೋಳಿಯನ್ನು ಮಾತ್ರ ತಿನ್ನುತ್ತಿದ್ದರು ತಿನ್ನುತ್ತಿದ್ದರು ಅದರಲ್ಲಿ ಕೆಲವರು ಅದರಲ್ಲಿ ಕೆಲವರು ಸಸ್ಯಾಹಾರಿಗಳು 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 ಅವರು ತಿನ್ನಲಿಲ್ಲ ಕೋಳಿ ಮತ್ತು ಮೀನು ತಿನ್ನಲಿಲ್ಲ ಉಳಿದವರು ಉಳಿದವರು ಕೋಳಿ ಮತ್ತು ಮೀನು ಎರಡನ್ನು ತಿಂದರು ಎರಡನ್ನು ತಿಂದರು ನಡೀಲಿ ಒಂದು ಪಾರ್ಟಿ ಒಳಗ ಕೋಳಿ ಮೀನು ಎರಡನ್ನು ನೀಡಲಾಯಿತು ಕೆಲವರು ಮೀನು ಮಾತ್ರ ತಿನ್ನುತ್ತಿದ್ದರು ಕೆಲವರು ಕೋಳಿಯನ್ನು ಮಾತ್ರ ತಿನ್ನುತ್ತಿದ್ದರು ಕೆಲವರು ಸಸ್ಯ ಸಸ್ಯಾಹಾರಿಗಳಿದ್ದರು ಅವರು ತಿನ್ನಲಿಲ್ಲ ಅಂದರೆ ಕೋಳಿನೂ ತಿನ್ನಲಿಲ್ಲ ಮತ್ತು ಮೀನು ತಿನ್ನಲಿಲ್ಲ ಉಳಿದವರು ಕೋಳಿ ಮತ್ತು ಮೀನು ಎರಡನ್ನೂ ತಿಂದರು ಅಂದರೆ ಕೋಳಿ ಮತ್ತು ಮೀನು ಎರಡನ್ನೂ ತಿನ್ನೋರು ಗೊಂದಿತ್ತು ಕೇವಲ ಕೋಳಿ ತಿನ್ನೋರು ಕೇವಲ ಮೀನು ತಿನ್ನುವರು ಕೆಲವರು ಸಸ್ಯಾಹಾರಿ ಆಗಿದ್ದರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಚಿತ್ರ ಯಾವುದು ಪ್ರತಿನಿಧಿಸ್ತದ ನೋಡಿ ಯಾವುದು ಪ್ರತಿನಿತ್ಯದ ಎ ಬಿ ಸಿ ಡಿ ಎ ಪ್ರತಿನಿಧಿಸ್ತದೋ ಬಿ ಸಿ ಡಿ ಯಾವುದು ಚಿತ್ರ ಸೂಕ್ತ ಆಗ್ತದನ್ನೋದನ್ನು ನಿಮಗಿದು ಹೋಮರ್ಕ ಯಾವ ಸರಿ ಆಗ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ವೆನ್ ವೆನ್ನಕ್ಷೆಗೆ ಸಂಪಟ್ಟಂತೆ ಪೊಲೀಸ ಎಫ್ ಡಿ ಎ ಅಬಕಾರಿ ಪಿ ಎಸ್ ಐ ಹೈಸ್ಕೂಲ್ ನೇಮಕಾತಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಲಾಗಿತ್ತು ಅನ್ನೋದನ್ನು ಬಿಡಿಸಿದ್ದೇನೆ ಈ ಮುಂಚಿನ ಎರಡು ವಿಡಿಯೋಗಳು ನೋಡಿ ಈ ಕ್ವಶನ್ ಪೇಪರ್ ಬಿಡಿಸೋದನ್ನು ವಿಡಿಯೋ ನೋಡಿದಾಗ ನಿಮಗದು ಮತ್ತಷ್ಟು ಸರಳ ಆಗ್ತದೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿ ಒಳ್ಳೆಯದಾಗಲಿ